ಎಸ್ ಇನ್ನ ಸದನದಲ್ಲಿ ಮತ್ತೊಂದು ವಿಶೇಷವಾದ ಚರ್ಚೆ ಆಯಿತು ಮುಂದಿನ ಐದು ವರ್ಷ ಸಿದ್ದರಾಮಯ್ಯರು ಸಿ ಎಂ ಆಗಿರ್ತಾರಾ ಅಥವಾ ಡಿ ಕೆ ಶಿವಕುಮಾರ್ಗೆ ಚಾನ್ಸ್ ಇದೆಯಾ ಅಂತ ಇದ್ರ ಬಗ್ಗೆ ಮಾತಾಡುವಂತಹ ಶಾಸಕ ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಐದು ವರ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಇರಲಿದೆ ಅಂತ ಸದನದಲ್ಲಿ ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದರು ಈ ವೇಳೆ ಬಸವರಾಜ ರೆಡ್ಡಿ ಕಾಲಡಳದ ವಿಪಕ್ಷ ಬಿ ಜೆ ಪಿ ಸದಸ್ಯರು ಬಿ ಜೆ ಪಿಯ ಶಾಸಕರು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲ್ವಾ ಆಗಿದ್ದರೆ ಅಂತ ಕಾಲೆಳೆದ್ರು ಡಿ ಕೆ ಬಗ್ಗೆ ಪಕ್ಷ ತೀರ್ಮಾನ ಮಾಡಿದರೆ ನನ್ನ ಅಭ್ಯಂತರ ಏನಿಲ್ಲ ಅಂತ ಬಸವರಾಜ ರಾಯರೆಡ್ಡಿ ಇದೇ ವೇಳೆ ಮಾತನ್ನು ಹೇಳಿ ಅಲ್ಲಿಗೆ ಅದನ್ನು ಕಟ್ ಮಾಡಿದ್ರು ಒಟ್ಟಿನಲ್ಲಿ ಸದನದಲ್ಲೂ ಕೂಡ ಈ ವಿಚಾರ ಚರ್ಚೆ ಆಯಿತು ಸಿದ್ದರಾಮಯ್ಯ ಐದು ವರ್ಷ ಇರ್ತಾರ ಡಿ ಸಿ ಎಮ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಲ್ವ ಇದು ಸರ್ಕಾರ ಮೊದಲ ದಿನದಿಂದ ಬಿ ಜೆ ಪಿ ಪತನ ಆಗಿ ಕಾಂಗ್ರೆಸ್ ಸರ್ಕಾರ ಏನು ರಚನೆ ಆಯಿತು ಆವತ್ತಿಂದ ಇದುವರೆಗೂ ಚರ್ಚೆ ಆಗ್ತಾನೇ ಇದೆ ಸರ್ಕಾರ ಚುನಾವಣೆಗೂ ಮುಂಚೆಯೂ ಕೂಡ ಇದು ಚರ್ಚೆ ಆಗ್ತಾಯಿತ್ತು ಸಿದ್ದರಾಮಯ್ಯ ಸಿ ಎಮ್ ಆಗ್ತಾರಾ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರಾ ಅಂತ ಅಥವಾ ಇಬ್ಬರು ಫಿಫ್ಟಿ ಫಿಫ್ಟಿ ಆಗ್ಬೋದು ಸರ್ ಕಾಂಗ್ರೆಸ್ ಸರ್ಕಾರ ಬಂದರೆ ಅಂತ ಕಾಂಗ್ರೆಸ್ ಸರ್ಕಾರ ಬಂದಾಗಿದೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಆಗಿದ್ದಾರೆ ಸಿದ್ದರಾಮಯ್ಯ ಸಿ ಎಮ್ ಆಗಿದ್ದಾರೆ ಸೊ ಸಿದ್ದರಾಮಯ್ಯ ಸಿ ಎಂ ಆಗಿರೋದ್ರಿಂದ ಐದು ವರ್ಷ ಇರ್ತಾರಾ ಎರಡೂವರೆ ವರ್ಷ ಮಾತ್ರ ಇರ್ತಾರಾ ಅನ್ನೋ ಒಂದು ಕುತೂಹಲ ಇನ್ನೂ ಇದೆ ಸಿದ್ದರಾಮಯ್ಯನವರ ಆಪ್ತರು ಆಪ್ತ ಸಚಿವರು ಆಪ್ತ ಶಾಸಕರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರೇ ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅವರ ಆಪ್ತರು ಇಲ್ಲ ಇಲ್ಲ ಎರಡೂವರೆ ವರ್ಷಕ್ಕೆ ಸಿದ್ದರಾಮಯ್ಯನವರು ಬಿಡ್ತಾರೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ತಾರೆ ನೋಡ್ತಾ ಇರಿ ಇನ್ನೂ ಒಂದು ವಾರ ಮುಂಚೆನೇ ಬಿಟ್ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದಾರಂತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ತಾರೆ ನೋಡ್ತಾ ಇರಿ ಅಂತ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಬೆಂಬಲಿಗರು ಹೇಳ್ತಾರೆ ನೋಡೋಣ ಇದು ಆಗಬೇಕಷ್ಟೆ ಬಟ್ ಎಲ್ಲೂ ಕೂಡ ಇದುವರೆಗೂ ಅಧಿಕೃತವಾಗಿ ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕಾಂಗ್ರೆಸ್ ಪಕ್ಷ ಆಗಲಿ ಎಲ್ಲೂ ಕೂಡ ಇದ್ರ ಬಗ್ಗೆ ಅಧಿಕೃತವಾಗಿ ಯಾರು ಮಾತನಾಡಿಲ್ಲ ಬೇರೆ ಬೇರೆಯವರು ಎಲ್ಲರೂ ಕೂಡ ಹೇಳಿಕೆಗಳು ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ ಆಫೀಷಿಯಲ್ ಅಂತೂ ಆಗಿಲ್ಲ ನೋಡೋಣ